ಮೂರು ಗಂಟೆಗೆ ಚಾನ್ಸರಿ ಪೆವಿಲಿಯನ್ನಲ್ಲಿ ನಮ್ಮ ಆಡಳಿತ ಪಕ್ಷದ ಶಾಸಕರ ಶಾಸಕಾಂಗ ಪಕ್ಷದ ಸಭೆ ಇದೆ. ನಮ್ಮ 105 ಜನ ಶಾಸಕರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಸೋಮವಾರ 100ಕ್ಕೆ 100 ಬಹುಮತವನ್ನು ಸಾಬೀತು ಮಾಡ್ತೇನೆ. ಫೈನಾನ್ಸ್ ಬಿಲ್ ತುಂಬಾ ತುರ್ತಾಗಿ ಮಂಡನೆ ಮಾಡಬೇಕಾಗಿದೆ. ಇಲ್ಲದೇ ಇದ್ರೆ 31 ನಂತರ ಸಂಬಳ ಸಾರಿಗೆ ಡ್ರಾ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾಳೆನೇ ಮೊದಲು ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡಿ ನಂತರ ಫೈನಾನ್ಸ್ ಬಿಲ್ ಏನಿದೆ ಇದು ನಾನು ಒಂದು ಕಾಮ ಫುಲ್ ಸ್ಟಾಪ್ಸು ಬದಲಾಯಿಸಿಲ್ಲ. ಕಾಂಗ್ರೆಸ್ JDS ಏನು ಮಾಡಿದ್ರು ಅದನ್ನೇ ನಾನು ಮಂಡನೆ ಮಾಡ್ತಾ ಇದ್ದೇನೆ. ಸೋಮವಾರ ಇವೆರಡನ್ನು ಮಾಡಿ ಮಧ್ಯಾನಂತರ ವಿಧಾನ ಪರಿಷತ್ಗೆ ಹೋಗಿ ಅದು ವಾಪಸ್ ಬರೋ ಹಾಗೆ ಅಲ್ಲಿಯ ಸಭಾಪತಿಗಳಿಗೂ ವಿನಂತಿ ಮಾಡಿದ್ದೇನೆ, ಸ್ಪೀಕರ್ಗೂ ವಿನಂತಿ ಮಾಡಿದ್ದೇನೆ. ಸ್ಪೀಕರ್ ಅವರು ಆಗಬಹುದು ಅಂತ ಒಪ್ಕೊಂಡಿದ್ದಾರೆ. ನಮಸ್ಕಾರ. ಮೂರು ಗಂಟೆಗೆ ಚಾನ್ಸರಿ ಪೆವಿಲಿಯನ್ನಲ್ಲಿ ನಮ್ಮ ಆಡಳಿತ ಪಕ್ಷದ ಶಾಸಕರ ಶಾಸಕಾಂಗ ಪಕ್ಷದ ಸಭೆ ಇದೆ. ನಮ್ಮ 105 ಜನ ಶಾಸಕರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಸೋಮವಾರ 100ಕ್ಕೆ 100 ಬಹುಮತವನ್ನು ಸಾಬೀತು ಮಾಡ್ತೇನೆ. ಫೈನಾನ್ಸ್ ಬಿಲ್ ತುಂಬಾ ತುರ್ತಾಗಿ ಮಂಡನೆ ಮಾಡಬೇಕಾಗಿದೆ. ಇಲ್ಲದೇ ಇದ್ರೆ 31 ನಂತರ ಸಂಬಳ ಸಾರಿಗೆ ಡ್ರಾ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾಳೆನೇ ಮೊದಲು ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡಿ ನಂತರ ಫೈನಾನ್ಸ್ ಬಿಲ್ ಏನಿದೆ ಇದು ನಾನು ಒಂದು ಕಾಮ ಫುಲ್ ಸ್ಟಾಪ್ಸು ಬದಲಾಯಿಸಿಲ್ಲ. ಕಾಂಗ್ರೆಸ್ JDS ಏನು ಮಾಡಿದ್ರು ಅದನ್ನೇ ನಾನು ಮಂಡನೆ ಮಾಡ್ತಾ ಇದ್ದೇನೆ. ಸೋಮವಾರ ಇವೆರಡನ್ನು ಮಾಡಿ ಮಧ್ಯಾನಂತರ ವಿಧಾನ ಪರಿಷತ್ಗೆ ಹೋಗಿ ಅದು ವಾಪಸ್ ಬರೋ ಹಾಗೆ ಅಲ್ಲಿಯ ಸಭಾಪತಿಗಳಿಗೂ ವಿನಂತಿ ಮಾಡಿದ್ದೇನೆ, ಸ್ಪೀಕರ್ಗೂ ವಿನಂತಿ ಮಾಡಿದ್ದೇನೆ. ಸ್ಪೀಕರ್ ಅವರು ಆಗಬಹುದು ಅಂತ ಒಪ್ಕೊಂಡಿದ್ದಾರೆ. ನಮಸ್ಕಾರ.